ತಾರೀಕು 23 ನೋಡಿ, ನನ್ನನ್ನು ನನಗೆ ತೋರಿಸ್ತಾ ಇದೆ ಇದು ಸಿ ಸಿ ಟಿ ವಿ ಗೊರೂರ್ದು. ಒನ್ ಆಫ್ ದ ಇದು ಇದ್ರೊಳಗಡೆ ಇಲ್ಲೆಲ್ಲ ಇದ್ದೆ ನಾನು ಬೆಳಿಗ್ಗೆ. ಈಗ ನೋಡಿದ್ರಿ ಇವೆಲ್ಲ ಇವೆಲ್ಲ ಕ್ಯಾಮ್ರಾ ಚೇಂಜ್ ಆಗ್ಬಿಟ್ಟಿದ್ದಾವ. ಎಷ್ಟಿದ್ದಾವೆ ಕ್ಯಾಮ್ರಾ ಸಿ ಸಿ ಟಿ ವಿ? ಎಷ್ಟು? ಈಗ ನಾನು ಅಲ್ಲಿ ಕಾಣಿಸ್ತಿರ್ಬೇಕಲ್ಲ ಅಲ್ಲಿ, ಮತ್ತೆ ನಾನು ಇಲ್ವಲ್ಲ ಅಲ್ಲಿ, ಎಲ್ಲಿ ಕಳೆದೋದೆ ನಾನು? ಎಲ್ಲಿ? ಫಸ್ಟ್ ಬಂದಲ್ಲಿ ನೀವು ಕಾಣಿಸ್ತಿದ್ದೀರಿ ಮೇಡಮ್, ಅಲ್ಲಿ ನಾನೆಲ್ಲಿದ್ದೀನಿ? ಆ ಅಲ್ಲಿ. ಓ ಏ, ಕೈ ಎತ್ತಾ ಇದ್ದೀನಲ್ಲ ಅದು ನಾನು, ಕೈ ಎತ್ತಾ ಇದ್ದೀನಲ್ಲ ಅದು ನಾನು. ಅಂದ್ರೆ ಈ ಫ್ರೇಮಲ್ಲಿ ನಾನಿದ್ದೀನಿ. ಆಯ್ತಾ, ನಾನು ಇಲ್ಲಿ ಬೆಳಗ್ಗಿಂದ ಕೂತ್ಕೊಂಡಿದ್ದೀನಿ. ಒಂದು ಒಂದು ಎಫ್ ಐ ಆರ್ನ ಫೈಲ್ ಮಾಡಿ, 0 FIR ಫೈಲ್ ಮಾಡಿ ಅಂತಂದ್ಬಿಟ್ಟು ಪಿ ಎಸ್ ಐ ಹತ್ರ ವಾದ ಮಾಡಿ 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 ಸಾಕಾಯ್ತು, ಬರ್ದಾಯ್ತು, ನಾನು ಬರೆಸಿ ಅದನ್ನ ಅಟೆಸ್ಟೇಷನ್ ತಗೊಂಡಾಯ್ತು, ಜಿ ಎಸ್ ಸಿ ಮಾಡಿದ್ದಾರೆ. ಒಂದು ದೊಡ್ಡ ಕ್ರೈಮ್ ಏನಾಗಿದೆಯೋ ಅದಕ್ಕೆ ಇವರಿಗೆಲ್ಲ ಗೊತ್ತು. ಬೆಳಗಿಂದ ನಾನು ಹೇಳಿ ಹೇಳಿ ಸಾಕಾಯ್ತು. ಧನರಾಜ್ ಅನ್ನೋ ಪಿ ಎಸ್ ಐ ಯಾರಿಲ್ಲಿ ಬಂದವರೋ ಅವರು ಈ ಗೊರೂರು ಪೊಲೀಸ್ ಸ್ಟೇಷನ್ಗೆ, ನೋಡಿದ್ರೆ ನಾನು ಒಂದು ಸಿ ಸಿ ಟಿ ವಿ ಫುಟೇಜ್ ಕೊಡಿ ಅಂತ ಅಂದ್ಬಿಟ್ಟು ಏನು ಬರ್ಕೊಟ್ನೋ ಇದನ್ನ ಇವರು ಕೊಡಕ್ಲ ಅಂತ ಅದ್ರ ಜೊತೆಗೆ ನಾನು ವಿಡಿಯೋ ಮಾಡಿದ್ದಕ್ಕೆ ಇವಾಗ ಈಗ ಕೊಡ್ತಾ ಇದ್ದೀನಿ, ಈಗಲೇ ಕೊಡಿ ನನಗೆ. ಏನ್ರಲ್ಲಿ ಬರ್ನ್ ಮಾಡಿ ಕೊಡ್ತೀರಾ ಅದನ್ನ ಸಿ ಸಿ ಟಿ ವಿ ಫುಟೇಜ್? ಮಾಹಿತಿ ಹಕ್ಕಲ್ಲಿ ಕೇಳಿ ಅಂತ ಬರ್ತಿದ್ದಾರಂತೆ. ಇದು ಯಾಕೆ ಮಾಹಿತಿ ಹಕ್ಕನ್ನ ಪ್ರೆಸ್ ಮಾಡ್ತಿದ್ದಾರೆ ಇವರು ನನಗೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ಲಿ. ಎಲ್ಲ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಹಕ್ಕನ್ನ ಪ್ರೆಸ್ ಯಾಕೆ ಮಾಡ್ತಿದ್ದಾರೆ ಇವರೆಲ್ಲ? ಸೀಲ್ ಕೇಳಿ, ಕಳ್ಳರು ಬಚ್ಚಿಡೋದು ಮುಚ್ಚಿಡೋದು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಅಂತ ಮಾಹಿತಿ ಹಕ್ಕನ್ನ ಚಾಲ್ತಿಗೆ ತಂದಿರೋದು ನಮ್ಮ ದೇಶದಲ್ಲಿ ಅನ್ನೋದು ಇವರಿಗೆ ಯಾರಿಗೂ ಗೊತ್ತಿಲ್ಲ. ಪಾಪ, ಏನ್ ಮಾಡೋದು? ನಾನು ಲೈಫ್ ಅಂಡ್ ಲಿಬರ್ಟಿ ಕ್ಲಾಸ್ ಅಲ್ಲಿ ಬರೀ, ಇವರೆಲ್ಲ ಮಾಹಿತಿ ಹಕ್ಕನ್ನ ಪ್ರೆಸ್ ಯಾಕೆ ಮಾಡ್ತಾರೆ ಗೊತ್ತಾ? 45 ದಿನ ಟೈಮ್ ಸಿಗುತ್ತೆ, ಆರಾಮ್ ಮಾಡ್ಬೋದು ಅಂತ ಅನ್ಬಿಟ್ಟು ಹೆಂಗ ನುಗ್ಗಿಸ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು, ಗಡೆ ಹುಟ್ಟಿಗೆ ಬೀಸಕೋಲಿಂದ ತಪ್ಪಿಸ್ಕೊಳಕ್ಕೆ ವ್ಯವಸ್ಥೆ ಅದನ್ನ ಮಾಡಕ್ಕೆ ಅಂತಂದ್ಬಿಟ್ಟು ಈ ಗವರ್ಮೆಂಟ್ ಅಧಿಕಾರಿಗಳು ಇನ್ಕ್ಲೂಡಿಂಗ್ ದ ಪೊಲೀಸ್ ಮನ್ ಅವರೆಲ್ಲರೂ ಮಾಡ್ತಾರೆ. ಈಗ ಬರ್ಕೊಟ್ರು ನೋಡ್ರಿ ಅವರು, ಮಾಹಿತಿ ಹಕ್ಕು ಕಡೆ ಕೇಳಿದ್ರೆ ಮಾತ್ರ ಕೊಡ್ತೀವಿ, ಇಲ್ದೆಲ್ಲ ಹೋದ್ರೆ ಆರ್ಡಿನರಿ ರಿಕ್ವೆಸ್ಟ್ಗೆ ನಾವು ಕೊಡೋದಿಲ್ಲ ಅಂತ ಅನ್ಬಿಟ್ಟು. ಯಾಕೆ ಕೊಡೋದಿಲ್ಲ? ಯಾಕೆ ಕೊಡೋದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇನ್ಸ್ಟಾಲ್ ಮಾಡಿರೋ ಇದು ಸಿ ಸಿ ಟಿ ವಿ ಫುಟೇಜು, ಮತ್ತೆ ಇದು ಬಿಲ್ಡಿಂಗು. ಆಯ್ತಾ ನೋಡ್ರಿ, ಟಿವಿ ಗಿವಿ ಎಲ್ಲ ಇಟ್ಕೊಂಡಿದ್ದಾರೆ, ಟಿವಿ ನೋಡಕ್ಕೆ ಎಂಟರ್ಟೈನ್ಮೆಂಟ್ ಉಂಟು, ಕ್ಲಾಕ್ ಉಂಟು ನೋಡ್ರಿ, ಇಷ್ಟ ಆಯ್ತು ಟೈಮು. ನಾನು ಬೆಳಗ್ಗೆಲ್ಲ ಇವತ್ತು ಬೆಳಗ್ಗಿಂದ ಅಲ್ಲ, ನಿನ್ನೆ 9 ರಾತ್ರಿ 9:30 ರಾತ್ರಿಲೂ ಇಲ್ಲಿ ಬಂದು ಹೋಗಿದ್ದೀನಿ, ಸಿಕ್ಕಿಲ್ಲ. ವುಮನ್ಸ್ ಹೆಲ್ಪ್ ಡೆಸ್ಕ್ ಅಂತೆ, ಇವರು ಇದ್ರೊಳಗಡೆ ಒಬ್ರು ಕಾವ್ಯ ಅಂತ ಅಂದ್ಬಿಟ್ಟು ಒಬ್ರು ಕಾನ್ಸ್ಟೇಬಲ್ ಮೇಡಮ್ ಅವರು ನನಗೆ ಬರ್ಕೊಟ್ರು ನನ್ನ ಅರ್ಜಿನ ದೂರನ್ನ. ಅಷ್ಟೇ ಆಗಿದ್ದು ನೋಡ್ರಿ. ಇವೆಲ್ಲ ಇಷ್ಟೊಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ನಮಗೊಂದು ಎಫ್ ಐ ಆರ್ ಫೈಲ್ ಮಾಡ್ರಿ, 0 FIR ಅಂತ ಹೇಳಿದ್ರೆ ಕಾಗ್ನಿಸಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನಾನು ಬದಿ ಒಬ್ರು ಮನೆ ಮುಂದಗಡೆಗೆ ಒಂದಷ್ಟು ಜನನ ಗುಂಪನ್ನ ಕಟ್ಟಿಸ್ಕೊಂಡು ವಿತೌಟ್ ಯೂನಿಫಾರ್ಮು ಇಬ್ರು ಪೊಲೀಸ್ ಮನ್ಗಳು ಬಂದ್ರು ಅಂತಂದ್ಬಿಟ್ಟು, ಈಗ ಪೊಲೀಸರ ಮೇಲ್ಗಡೆ ಪೊಲೀಸರು ಯಾವತ್ತೂ ಎಫ್ ಐ ಆರ್ ಮಾಡಲ್ಲ ಅಂತಾರಲ್ಲ, ಆ ಥರ ಇವರು ಮಾಡೋದಿಲ್ವಂತೆ ಎಫ್ ಐ ಆರು. ಕಾಗ್ನಿಸಬಲ್ ಇದ್ರೂ ನಿಮ್ಮ ಮನೆ ಮುಂದಗಡೆ ನೋಡ್ರಿ, ಯಾರು ನಾನು ಒಬ್ಬಳೇ ಸಿಂಗಲ್ ಇರೋ ಹೆಣ್ಮಗಳು, ಅಲ್ಲಿಗೆ ಬೆಳಗಿನ ಜಾವ ರೌಡಿಸಂ ಮಾಡಕ್ಕೆ ಇಬ್ರು ಪೊಲೀಸ್ ಮನ್ಗಳು ಒಂದು 8 ಜನ ಎಸ್ ಸಿ ಎಸ್ ಟಿ ಜನಗಳನ್ನ ಕರ್ಕೊಂಡು ಬಂದ್ಬಿಟ್ಟು ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀವಿ, ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಹೇಳಿ ಮಾಡಿ ನನ್ನ ಮೇಲ್ಗಡೆ ದೌರ್ಜನ್ಯ ಮಾನಸಿಕ ದೈಹಿಕ ಎರಡನ್ನೂ ಮಾಡಿ ಕಿತ್ಕೊಂಡು ಹೋಗಿದ್ದಾರೆ. ನನ್ನ ಎಮ್ಮೆ ಸಿಕ್ಕಿದ್ದನ್ನ ಕಳೆದೋಗಿದ್ದ ಎಮ್ಮೆ. ಇನ್ಫ್ಯಾಕ್ಟು 2003 ಈ ಸ್ಟೇಷನಲ್ಲಿ ಸದ್ಯಕ್ಕೆ ಇರೋ ಧನರಾಜ್ ಅನ್ನೋ ಪಿ ಎಸ್ ಐ ಕಡೆಯಿಂದ ಅವ್ರು ಸಿ ರಿಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನಾನು ಇವರು ನನಗೇನು ಇವ್ರ ಕಡೆಯಿಂದ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಇರೋದು ಧನರಾಜ್ ಪಿ ಎಸ್ ಐ ಅವ್ರ ಕಡೆ ಅಲ್ವಾ? ಅದಕ್ಕೆ ನಾನೇನು ಮಾಡಿದೆ, ಇವ್ರ ಹತ್ರ ಬಂದು ಕೇಳ್ತಾ ಇದ್ದೀನಿ ಈ ಥರ ದುರವಸ್ಥೆ ಆಗಿದೆ ಇವಾಗ ನೋಡಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳಾಯ್ತು. ಬೆಳಗಿಂದ ಸಿಕ್ಕಾಬಟ್ಟೆ ಕೇಳಾಯ್ತು, ಅವ್ರು ಏನು ಮಾಡಿದ್ರು ಎಫ್ ಐ ಆರ್ ಫೈಲು ಮಾಡೋದಿಲ್ವಂತೆ. ಇವರೆಲ್ಲ ಒಟ್ಟೊಟ್ಟಿಗೆ ಇದ್ದವರಲ್ವಾ ಪೊಲೀಸರು, ಹಾಗಾಗಿ ಪೊಲೀಸರ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ನಾವೊಂದು ಮಾಡಿಸಿದ್ದೀನಿ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದವ್ರದ್ದು, ಅದಕ್ಕೆ ಒಂದು ಖಾಲಿ ಕೇಸ್ ಮಾಡೋಕ್ಕೇನೆ ಇಷ್ಟು. ಅರುಣ್ ಐ ಪಿ ಎಸ್ ಅವ್ರ ಹತ್ರ 3/4 ಗಂಟೆ ವಾದ ಮಾಡಿ ನಾನು, 2008 ಸುಮಾರು ಆಗಿದ್ದ ಅಫೆನ್ಸನ್ನ 2017 ನಾನು ಎಫ್ ಐ ಆರ್ ಮಾಡೋಕ್ಕೆ ಸಫಲ ಆಗಿ 2022
ನಾವು ಅದನ್ನ ಚಾರ್ಜ್ ಶೀಟ್ ಮಾಡಿಸಿವಿ, ಮಾಡಿಸ್ಬಿಟ್ಟು ಟ್ರಯಲ್ ನಡೀತಿದೆ ಕೋರ್ಟಲ್ಲಿ. ಈ ತರ ಇವಾಗ ಸದ್ಯಕ್ಕೆ ಇರೋ BNS ಭಾರತೀಯ ರೀತಿಯ ನ್ಯಾಯ ಸಮಿತಿ, ಅದ್ರ ಕೆಳಗಡೆ ಪೊಲೀಸರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಇವಾಗ. ಅದೆಷ್ಟೋ ದಿನಗಳೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಅಷ್ಟೋ ದಿನ ಎಷ್ಟು ದಿನಗಳೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ, 60 ಡೇಸ್ ಅಂದ್ರೆ 2 ತಿಂಗಳೊಳಗಡೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇವರೆಲ್ಲ FIR ಫೈಲ್ ಮಾಡಕ್ಕೆ ಸಿಕ್ಕಾಬಿಟ್ಟೆ ಅದ್ರ ಕಂಕೂತಾರೆ ನೋಡ್ರಪ್ಪ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಏನೇನೆಲ್ಲ ಕ್ರೈಮ್ ನಡೆದಿದೆಯಲ್ಲ ಅದಕ್ಕೆಲ್ಲ ಫುಲ್ಲು ಪ್ರೂಫ್ ಇಟ್ಕೊಂಡು ಕೂತೀನಿ, ಇವ್ರು ಸಿಗೋ ಕಳೆದ ಗ್ಯಾರಂಟಿ. ಹಂಗಾಗಿದೆ ದುರವಸ್ಥೆ. ಹಂಗಾಗಿ ಇವ್ರು ಮಾಡ್ತಾ ಇಲ್ಲ, ನಾನು ಇವ್ರು ನೀವು ಕೊಡೋ ತನಕ FIR ನಾನು ಹೋಗೋದಿಲ್ಲ ಇಲ್ಲಿಂದ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಇವ್ರು GSC ಕೊಡ್ತಾರಂತೆ ನೋಡ್ರಿ, ಕಾಗ್ನಿಸಬಲ್ ಒಫೆನ್ಸಿಗೆ GSC ಕೊಡ್ತಾರೆ ಅಂದ್ರೆ ನಾನು GSC ಕೇಳೇ ಇಲ್ಲ, ನಾನು ಅದ್ರ ಕಡೆ ಬರ್ತಿದ್ದೀನಿ 0 FIR ಫೈಲ್ ಮಾಡಿ ಅಂತ ನಾನು ದೂರಲ್ಲಿ ಬರ್ತಿದ್ದೀನಿ. ಅದಕ್ಕೆ ಅವ್ರು ಅದಕ್ಕೆ ಆನ್ಸರ್ ಮಾಡ್ಬೇಕೆ ಹೊರತು GSC ಒಳಗಡೆ ಅದು ಏನು ಬರ್ದವ್ರೆ ಮ್ಯಾಟರ್ನು ಓದಕ್ಕೂ ಹೋಗಿಲ್ಲ. ಅದಕ್ಕೆ ರಿಸೀವ್ಡ್ ಹಾಕೋ ಮೇಲ್ಗಡೆ ಸಿಗ್ನೇಚರ್ ಅವರು ಯಾಕೆ ಮಾಡಲಿ, ಮಾಡೋದಿಲ್ಲಪ್ಪ. ನಾನು ಹಿಂಗುಂಟು ಸಿಚುವೇಶನ್ ಕಂಡ್ರಪ್ಪ ನೋಡಿ ಬಂದ್ಬಿಟ್ಟು. ಈ ಧನರಾಜ್ ಅನ್ನೋ ಮಹಾಶಯರು ಬರ್ತಾರ ಇಲ್ವೋ ನಮ್ಮ ಸ್ಟೇಷನ್ಗೆ ಬಂದ್ಬಿಟ್ಟು ನನ್ನ ಅಡ್ರೆಸ್ ಮಾಡ್ತಾರೆ ಇಲ್ವೋ, ನಮ್ಮ ನನ್ನ ದೂರನ್ನ ನೋಡೋಣಂತೆ. ಸದ್ಯಕ್ಕಿರೋ SHO ಅರುಣ್ ಅಂತೂ ಮಾಡ್ತಾ ಇಲ್ಲ, ಅರುಣ್ ಕುಮಾರ್ AS ಅವರು ಮಾಡ್ತಾ ಇಲ್ಲ. ಅವ್ರೆ ಅವರು ಕೊಟ್ಟ ಅವ್ರದ್ದು ಸ್ವಂತ ಇದು ಏನಂತಾರದಕ್ಕೆ ಪರಿಚಯದ ಪ್ರಕಾರ ಅವರು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದಕ್ಕೆ ನನಗೆ ಅಡಿಷನಲ್ SP SP ನಾನು ಕಳಿಸಿದ್ದೀನಿ, ನನ್ನ ಮೇಲ್ಗಡೆ ಯಾವುದು ದೂರೇ ಇಲ್ದಲೆ ಹೋದ್ಮೇಲೆ ಇವರಿಬ್ರು ಬಂದ್ಬಿಟ್ಟು ಪೊಲೀಸರು ಗುಂಪು ಕಟ್ಕೊಂಡು ಬಂದ್ಬಿಟ್ಟು ನನ್ನ ಮನೆ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದು ಯಾಕೆ ನನ್ನ ಫಾರ್ಮ್ ಹೌಸ್ಗೆ ಅಂತಂದ್ಬಿಟ್ಟು ಅವ್ರೂ ಮಾಡಿಲ್ಲ ರಿಪ್ಲೈ. ಈಗ ನಾವೇನ್ ಮಾಡೋಣ ಮಾಡೋಣ ಅಂದ್ರೆ ಅವ್ರ ಕಡೆಯಿಂದ ಒಂದು ಸಣ್ಣನೇ ಒಂದು ಸಿಗ್ನಲ್ ಇದಿಲ್ಲ, ಒಂದು ಮೆಸೇಜ್ ಇಲ್ಲ, ಖಾಲಿ ನನ್ನ ಮನೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮಾರನೇ ದಿನಕ್ಕೆ ಒಬ್ರು ಬಂದಿದ್ರು ಸುರೇಶ್ ಅಂತ ಅಂದ್ಬಿಟ್ಟು GPS ಲೊಕೇಶನ್ ತಗೊಳಕ್ಕೆ. ಅಷ್ಟೇ ಆಗಿರೋದು, ಇನ್ನೇನು ಆಗಿಲ್ಲ.